ದೇವರ ಪೂಜೆ ಮಾಡುವಾಗ ಅಥವಾ ದೇವರ ಆರಾಧನೆ ಮಾಡುವಾಗ ಹಾಗೂ ನಾವು ಅಭ್ಯಾಸವನ್ನು ಮಾಡುವಾಗ ಈ ಏಕಾಗ್ರತೆ ಬರುವಂತೆ ಮಾಡೋದು ಹೇಗೆ ಅಂತ ಪ್ರಶ್ನೆ. ಸಮಸ್ಯೆ ಏನು ಅಂದ್ರೆ, ಏಕಾಗ್ರತೆ ಎಲ್ಲಿ ಬೇಕು ಅಂತಿದೆಯೋ ಅಲ್ಲಿ ಬರೋದಿಲ್ಲ, ಏಕಾಗ್ರತೆಯೇ ಬರೋದಿಲ್ಲ ಅಂತಲ್ಲ, ಮತ್ತೆ ಎಲ್ಲಿ ಬೇಡವೋ ಅಲ್ಲಿ ಬರ್ತಾ ಇರ್ತದೆ ಅಂತ. ಮಕ್ಕಳು ಕಾರ್ಟೂನ್ ನೋಡ್ತಾ ಇರ್ತವೆ ಏಕಾಗ್ರವಾಗಿ, ಆದ್ರೆ ಪುಸ್ತಕ ಹಿಡ್ಕೊಂಡ್ರೆ ನಿದ್ದೆ ಬರ್ತದೆ ಅಥವಾ ಎದ್ದು ಓಡ್ಬೇಕು ಅಂತ ಅನಿಸ್ತದೆ, ಎಲ್ಲೋ ತೋರಿಸಿದಾಗ್ತದೆ, ಓಕೆ ಏನೋ ಆಗ್ತದೆ ಒಟ್ಟು ಅಂತ. ಅದೇ ಸೀರಿಯಲ್ ನೋಡ್ತಾ ಇದ್ರೆ, ಕಾರ್ಟೂನ್ ನೋಡ್ತಾ ಇದ್ರೆ, ಇನ್ನೇನೋ ಮಾಡ್ತಾ ಇದ್ರೆ, ಆಟ ಆಡ್ತಾ ಇದ್ರೆ ಏಕಾಗ್ರತೆ ಇದೆ ಅಲ್ಲಿ. ಅಲ್ಲಿ ಯಾಕಿದೆ ಏಕಾಗ್ರತೆ, ಇಲ್ಲಿ ಯಾಕಿಲ್ಲ, ಆ ಪ್ರಶ್ನೆ ಕೇಳೋಕಿರುವಂತದ್ದು. ಏಕಾಗ್ರತೆ ಕಿ, ಅದು ಎಲ್ಲಿದೆಯೋ ಅಲ್ಲಿ ಯಶಸ್ಸು ಕಟ್ಟಿಟ್ಟು ಬತ್ತಿ ಎಲ್ಲಿದ್ದರು. ಅದು ವಿದ್ಯಾರ್ಥಿ ಓದುವುದರಿಂದ ಪ್ರಾರಂಭ ಮಾಡಿ ಯೋಗಿ, ಯೋಗ ಮಾಡುವವರಿಗೆ, ಧ್ಯಾನ ಮಾಡುವವರಿಗೆ ಅದಿದ್ರೆ, ಏಕಾಗ್ರತೆ ಇದ್ರೆ ನಾವು ಯಶಸ್ವಿ ಆಗ್ತೇವೆ. ಯುದ್ಧದವರೆಗೆ, ಯುದ್ಧದಲ್ಲಿ ಒಂದು ಏಕಾಗ್ರತೆ ಹೋಯ್ತು ಅಂದ್ರೆ, ಆ ಸಮಯದಲ್ಲಿ ಒಂದು ಕ್ಷಣ ಏಕಾಗ್ರತೆ ಹೋಯ್ತು ಅಂದ್ರೆ ಮೃತ್ಯು ಅಷ್ಟೇ. ಡ್ರೈವಿಂಗ್ ಮಾಡುವಾಗ ಏಕಾಗ್ರತೆ ಹೋಯ್ತು ಅಂದ್ರೆ ಅಪಘಾತ. ಇದು ತುಂಬಾ ಮುಖ್ಯವಾದ ಸಂಗತಿ. ಅದು ಬೇಕಾದಲ್ಲಿ ಬರ್ತಾ ಇಲ್ಲ ಯಾಕೆ ಅನ್ನೋದಕ್ಕೆ ಉತ್ತರ, ಎಲ್ಲಿ ಬರ್ತಾ ಇದೆ ನೋಡಿ, ಅಲ್ಲಿ ಯಾಕೆ ಬರ್ತಾ ಇದೆ ನೋಡಿ, ಅದೇ ಉತ್ತರ. ಅದಕ್ಕೆ ನಮಗೆ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಏಕಾಗ್ರತೆ ಬರ್ತದೆ, ನಮಗೆಲ್ಲಿ ಆಸಕ್ತಿ ಇದೆಯೋ ಅಲ್ಲಿ ಏಕಾಗ್ರತೆ ಬರ್ತದೆ, ನಮಗೆಲ್ಲಿ ಆನಂದವಿದೆ ಅಂತ ಅನಿಸ್ತದೆಯೋ ಅಲ್ಲಿ ಏಕಾಗ್ರತೆ ಬರ್ತದೆ. ಈಗ ನಮಗೆ ದೇವರ ಪೂಜೆಯಲ್ಲಿ ಆಸಕ್ತಿ ನಿಜವಾಗಿಯೂ ಇದ್ರೆ, ಅಲ್ಲಿ ಆನಂದ ನಮಗೆ ಸಿಗ್ತಾ ಇದ್ರೆ, ದೇವರ ಪೂಜೆಯಲ್ಲಿ ನಾವು ದೇವರನ್ನ ನಿಜವಾಗಿಯೂ ಪ್ರೀತಿಸ್ತಾ ಇದ್ರೆ ಏಕಾಗ್ರತೆ ಬರಲೇಬೇಕು. ಹಾಗಾಗಿ ದೇವರಲ್ಲಿ ಏಕಾಗ್ರತೆ ಬರ್ತಾ ಇಲ್ಲ ಅನ್ನೋರಿಗೆ ಗೊತ್ತು, ದೇವರನ್ನು ಪ್ರೀತಿಸು. ಪ್ರೀತಿಸಿದ್ರೆ ತಾನೇ ತಾನಾಗಿ ಏಕಾಗ್ರತೆ ಬರ್ತದೆ. ಈಗ ತಾಯಿಗೆ ಮಗುವಿನ ಮೇಲೆ ಪ್ರೀತಿ ಇರ್ತದೆ, ಏಕಾಗ್ರತೆ ಇರ್ತದೆ ಮಗುವಿನ ಮೇಲೆ. ಆ ಮಗು ಎಲ್ಲಿ ಹೋದ್ರೂ ತಾಯಿಯ ದೃಷ್ಟಿ ಅಲ್ಲೇ ಹೋಗ್ತಾ ಇರ್ತದೆ. ಆ ಮಗು ಕಣ್ಮುಂದೆ ಇಲ್ಲದೆ ಇದ್ರೂ ನೆನಪು ಅದರದ್ದೇ, ಆ ಮಗುವಿನದ್ದೇ. ಆ ಮಗುವಿಗೆ ಜ್ವರ ಬಂದ್ರೆ ರಾತ್ರಿ ನಿದ್ದೆ ಮಾಡೋದಿಲ್ಲ ತಾಯಿ, ಎಚ್ಚರವಾಗಿದ್ದು ಆ ಮಗು ಏನಾಯ್ತು ಅಂತ ನೋಡ್ತಾ ಇರ್ತಾಳೆ, ಗಮನಿಸ್ತಾ ಇರ್ತಾಳೆ. ಏಕಾಗ್ರತೆ ಎಲ್ಲಿಂದ ಬಂತು? ಪ್ರೀತಿಯಿಂದ ಬಂತು. ಹಾಗಾಗಿ ಪ್ರೀತಿ ಅದು ಬರಬೇಕು. ಅದು ಅದನ್ನ ಕೃತ್ರಿಮವಾಗಿ ನಾವು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಅಂತಲ್ಲ, ಆದ್ರೆ ಇದೇ ಅದು. ಈಗ ಜೀವಕ್ಕೆ ದೇವನಲ್ಲಿ ಸಹಜವಾಗಿ ಇದ್ಬಿಟ್ಟಿದೆ, ಅದು ಅದ್ರ ಮೇಲೆ ಪಾಚಿ ಕಟ್ಟಿರ್ಬೋದು, ಅದಕ್ಕೆ ಗ್ರಹಣ ಬಂದಿರ್ಬೋದು, ಆ ಪಾಚಿಯನ್ನು ಸರಿಸಿದ್ರೆ ಪ್ರೀತಿ ವ್ಯಕ್ತ ಆಗಲೇಬೇಕು ಅಂತ. ಹಾಗಾಗಿ ಅದರ ದಾರಿಯನ್ನು ನೋಡಬೇಕು, ನಾವು ಪ್ರೀತಿಸ್ತಾ ಇದ್ದೇವಾ ಅಂತ. ಇಲ್ಲದಿದ್ರೆ ಪ್ರೀತಿಯನ್ನು ಬೆಳೆಸಿಕೋ, ಪ್ರೀತಿಯನ್ನು ಬೆಳೆಸಿಕೋ, ಅದು ಏಕಾಗ್ರತೆಗೆ ದಾರಿ ಆಗ್ತದೆ.